ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಈಗ ಸಂಜೆ 5:30 ಆಗೈತಿ, ಹೊರಗಡೆ ಹೊಂಟೇವಿ. ಸೊ ರೆಡಿ ಆಗತ್ತಿದ್ವಿ. ಏನಿಲ್ಲ, ಸ್ವಲ್ಪ ಶಾಪಿಂಗ್ ಕೆಲಸ ಇತ್ತು, ಗ್ರಾಸರಿ ಐಟಮ್ಸ್ ತೊಗೊಳೋದಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಬರೋನು ಅಂತ ನಿನ್ನೆ. ಬೇರೆ ದಿವಸ ಆದರೆ ಏನಾಗ್ತೈತಿ ಅಂದರೆ ಮಕ್ಕಳದೆಲ್ಲ ಆನ್ಲೈನ್ ಕ್ಲಾಸ್ ಇರ್ತೈತಿ, ಸೊ ಹೋಗೋಕ್ಕಾಗೋದಿಲ್ಲ. ಹೆಂಗೂ ಇವತ್ತು ಒಂದು ದಿವಸ ಫ್ರೀ ಸಿಗೋದ್ರಿಂದ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ. ಹಂಗೆ ನಂದು ಕರ್ಲಿ ಹೇರು ಯಾವ ಥರ ಬಾಚ್ಕೋಬೇಕು ಅನ್ನೋದೇ ಒಂದು ದೊಡ್ಡ ತಲೆನೋವು ನನಗೆ. ನೋಡಿರಿ ಎಷ್ಟು ಎದ್ದು ನಿಂತು ಬಿಡ್ತಾವು. ನನಗೆ ಸಿಲ್ಕಿ ಹೇರ್ ಇಷ್ಟ. ನನ್ನ ಫ್ರೆಂಡ್ ಒಬ್ಬಾಕಿಗೆ ಸಿಲ್ಕಿ ಹೇರ್ ಅದಾವು, ಆಕೆ ನಿನ್ನ ಹೇರ್ ಇಷ್ಟ ಅಂತ ನನಗಂತಾಳು. ಸಿಂಪಲ್ಲಾದ ಹೇರ್ ಸ್ಟೈಲ್ ರೆಡಿ ಆಯಿತು. ನನಗೆ ಈ ಹೇರ್ ಸ್ಟೈಲ್ ಭಾಳ ಇಷ್ಟ, ನನಗೆ ಇದ ಸೂಟ್ ಆಗ್ತೈತಿ. ಮತ್ತು ಹೆಚ್ಚು ನನಗೆ ಎಲ್ಲರೂ ಇದ್ದ ಹೇಳ್ತಿರ್ತಾರೋ ಈ ಹೇರ್ ಸ್ಟೈಲ ನಿಂಗೆ ಚಲೋ ಕಾಣ್ತೈತೆ ಅಂಥೇಳಿ. ಸೊ ಈಗ ಎಲ್ಲ ರೆಡಿ ಆಯಿತು, ಇನ್ನು ಹೋಗಬೇಕು. ನಮ್ಮ ಚಿಕ್ಕವನ್ ನೋಡ್ರಿ, ನನ್ಗಿಂತ ಮೊದಲ ರೆಡಿ ಆಗತ್ತ ನಾವ. ಡೈಲಿ ಬಟ್ಟೆ ಹಾಕ್ಕೊಳ್ಳೋ ಅಂದ್ರೆ ಸ್ನಾನ ಆದ್ಮೇಲೆ ಹಾಕ್ಕೊಳಕ್ ಒಂದು ತಾಸು ತಗೋತಾನು. ಈಗ ಏನು ಹೇಳೋದೇ ಬೇಕಾಗಿಲ್ಲ, ನನ್ಗಿಂತ ಮೊದಲ ರೆಡಿ ಆಗತ್ತ ನಾವ. ಅಲ್ಲ ಚಿಟ್ಟು, ನಮ್ಮ ಮನೆಯವ್ರು ತಮಾಷೆ ಮಾಡ್ತಿರ್ತಾರು, ಈ ಸ್ವಭಾವ ಎಲ್ಲ ನಿಂದ ಐತೆ ಅವಂಗ, ಎಲ್ಲಾರ ಹೋಗ್ಬೇಕಂದ್ರೆ ಭಾಳ ಗ್ರೂಪ್ ಐತೆ ನಿಂತಾರ ಅಂತಿರ್ತಾರು. ಸೊ ಈಗ ಚಿಕ್ಕವನ್ನ ರೆಡಿ ಮಾಡತ್ತೇನಿ, ಹಸ್ಬೆಂಡ್ ಕೂಡ ರೆಡಿ ಆಗ್ತಾರೆ ಇನ್ನು, ಆಮೇಲೆ ಸಿಗ್ತೇನೆ ನಾನು ನಿಮ್ಗೆ. ಸೊ ಈಗ ಆಲ್ರೆಡಿ ನಾನು ಶಾಪಿಂಗ್ ಬಂದೇನೆ ನೋಡಿರಿ. ಗ್ರೌಂಡ್ ಫ್ಲೋರ್ ಒಳಗೆ ಗ್ರೋಸರಿ ಐಟಮ್ಸ್ ಇರ್ತಾವೆ, ಎಲ್ಲ ಶಾಪಿಂಗ್ ಮಾಡಿಟ್ಟು ನೆಕ್ಸ್ಟ್ ನಾನು ಫಸ್ಟ್ ಫ್ಲೋರಿಗೆ ಬಂದೇನಿ. ಪ್ರತಿ ತಿಂಗಳು ನಾನು ಇದೇ ಥರ ಮಾಡೋದು, ಫಸ್ಟ್ ಎಲ್ಲ ಶಾಪಿಂಗ್ ಮಾಡಿಟ್ಟು ನೆಕ್ಸ್ಟು ಮೇಲ್ಗಡೆ ಫ್ಲೋರಿಗೆ ಬಂದಿರ್ತೇನೆ ನಾನು. ಇಲ್ಲಿ ಬರೀ ಕಿಚನ್ ಐಟಮ್ಸು, ಹಾಗೆ ಮಕ್ಕಳ ಟಾಯ್ಸು, ಮನೆಗೆ ಏನು ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತಾವೆ. ಲೇಟೆಸ್ಟಾಗಿ ಏನಾದರೂ ಬಂದಿದ್ರ ಅಂಥೇಳಿ ನಾನು ನೋಡ್ತಿರ್ತೇನೆ. ನನಗೇನಾದರೂ ಹೊಸ ಐಟಮ್ಸ್ ಇಷ್ಟ ಆಗಿದ್ರೆ ತೊಗೊಂಡಿರ್ತೇನೆ. ಈಗ ಸದ್ಯಕ್ಕಂತೂ ಏನೂ ಬೇಕಾಗಿರಲಿಲ್ಲ, ಸುಮ್ಮನೆ ಒಂದು ರೌಂಡ್ ನೋಡತ್ತಿದ್ದೆ, ಏನಾದರೂ ಇಷ್ಟ ಅನಿಸಿದ್ರೆ ತೊಗೊಂಡಿರ್ತೇನೆ ಅಷ್ಟ. ನೋಡಿರಿ ಈ ಕಡೆ ಎಲ್ಲ ಬರೀ ಸ್ಟೀಲ್ ಐಟಮ್ಸು ಇವ ಅದಾವು. ನಾನು ಪಾತ್ರೆ ತೊಳೆದಿಡ್ತೇನಲ್ಲ ಬುಟ್ಟಿ, ಇಲ್ಲೇ ತೊಗೊಂಡಿದ್ದು. ಒಂದು 5-6 ವರ್ಷ ಅಂತೂ ಆಯಿತು, 5-6 ವರ್ಷಕ್ಕಿಂತ ಜಾಸ್ತಿನೇ ಆಯಿತು. ಚಲೋ ಬಂದೈತಿ ಸ್ಟೀಲ್ದು. ಪ್ಲಾಸ್ಟಿಕ್ದಾದ್ರೆ ಮುರಿದು ಹೋಗ್ಬಿಡ್ತೈತೆ ಅಂಥೇಳಿ ಪರ್ಮನೆಂಟಾಗಿ ಒಂದೇ ಸ್ಟೀಲ್ದು ತೊಗೊಂಡ್ಬಿಟ್ಟಿದ್ನಿ. ನೋಡ್ರಿ ಇಲ್ಲೆಲ್ಲ ಬರೀ ಸ್ಟೀಲ್ ಐಟಮ್ಸ್ ಅದಾವು. ಏನಾದರೂ ಹೊಸ ಐಟಮ್ಸ್ ಬಂದಿದ್ರೆ ನಂಗೆ ಭಾಳ ಇಷ್ಟ, ಅಥವಾ ನನಗೇನಾದರೂ ನೋಡಿದ ತಕ್ಷಣ ಇಷ್ಟ ಆದರೆ ತೊಗೊಂಡಿರ್ತೀನಿ. ಸದ್ಯಕ್ಕೇನು ಬೇಡ ಅಂತ ತೊಗೊಳ್ಳಿಲ್ಲ ನಾನು. ಬಂದಾಗ ನಂಗೆ ಇಷ್ಟ ಆಗಿದ್ದು ತೊಗೊಂಡು ತುಂಬ ಐಟಮ್ಸ್ ಆಗಿದ್ದಾವೆ. ಸೊ ಸದ್ಯಕ್ಕಂತೂ ಬೇಡವೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟೇನೆ. ನನಗೂ ಒಂದು ಸ್ವಲ್ಪ ನೋಡಿದ ತಕ್ಷಣ ಬಿಡೋಕ್ಕಾಗೋದಿಲ್ಲ ಮನಸ್ಸು, ತೊಗೋಬೇಕನ್ಸಕ್ಕೆ ಶುರು ಆಗತ್ತೆ. ಸೊ ನಾನು ಮನೆ ಬಿಡಬೇಕಾದ್ರೆ ಅಂದ್ಕೊಂಡು ಹೋಗಿದ್ದೆ ಏನು ತೊಗೊಳೋದು ಬೇಡಪ್ಪ ಅಂತ ಹೇಳಿದ್ರೆ, ಈ ಕಡೆ ಎಲ್ಲ ಜ್ಯೂಸ್ ಸೆಟ್ ಎಲ್ಲ ಅದಾವು. ನಾನು ಇದ್ರಾಗಿಂದ ಒಂದು ಸೆಟ್ ತೊಗೊಂಡು ಹೋಗಿದ್ನಿ, 6 ಗ್ಲಾಸಸ್ಸು. ಈಗ ನೋಡಿರಿ ಈ ಕಡೆ ಎಲ್ಲ ಬರೀ ಪೂಜಾ ಐಟಮ್ಸ್ ಅದಾವು. ನಾನು ಲಾಸ್ಟ್ ಟೈಮ್ ಬಂದಾಗ ಚಿಕ್ಕ ಚಿಕ್ಕ ಬಿಂದಿಗೆ ಇದ್ವು ನೋಡಿರಿ, ಎಲ್ಲ ಖಾಲಿಯಾಗಿದ್ದಾವೆ. ಕೆಲವೊಂದು ಐಟಮ್ಸ್ ಬಂದ್ರೆ ಬೇಗ ಖಾಲಿಯಾಗಿ ಬಿಟ್ಟಿರ್ತಾವೆ, ನಾನು ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಖಾಲಿನೇ ಆಗಿದ್ದಾವೆ. ನೋಡಿರಿ ಈ ಕಡೆ ಬರೀ ಮಕ್ಕಳ ಟಾಯ್ಸ್ ಸೆಕ್ಷನ್ನು. ಈಗ ಹುಟ್ಟಿರೋ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 6-7 ವರ್ಷದವರೆಗೂ ಮಕ್ಕಳಿಗೆ ಪ್ರತಿಯೊಂದು ಐಟಮ್ಸು ಎಲ್ಲ ಸಿಗ್ತಾವಿಲ್ಲೆ. ಸೊ ಈಗ ಶಾಪಿಂಗ್ ಎಲ್ಲ ಆಯಿತು. ನನ್ನ ಮೊಬೈಲ್ದು ಸ್ಕ್ರೀನ್ ಗಾರ್ಡ್ ಹೋಗಿತ್ತು, ಸೊ ಹಾಗಾಗಿ ಹೊಸದು ಹಾಕ್ಸೋಣ ಅಂಥೇಳಿ ನಾನು ಇಲ್ಲೇ ಶಾಪ್ ಮುಂದೆ ನಿಂತೇನಿ. ಯಾಕಂದ್ರೆ ನನ್ನ ಚಿಕ್ಕ ಮಗ ಮೇಲಿನ ಚಲ್ಲಿ ಅದು ಹಾಳಾಗಿತ್ತು, ಇನ್ನು ತುಂಬ ಹಾಳಾಗಿಬಿಡ್ತದೆ ಮೊಬೈಲ್ ಅಂಥೇಳಿ ಹಾಕ್ಸಕ್ಕೆ ಬಂದಿದ್ನಿ. ನೆಕ್ಸ್ಟು ನೋಡಿರಿ ಈ ಕಡೆ ಡೊಮಿನೋಸ್ ಪಿಜ್ಜಾ ಐತಿ ಪಕ್ಕದಾಗ. ಸೊ ಮಕ್ಕಳಿಗೆ ಕೊಡಿಸೋನು ಅಂಥೇಳಿ ಈ ಕಡೆ ಬಂದಿದ್ನಿ. ನಮ್ಮ ಮನೆಯವ್ರು ತೊಗೊಳಕ್ಕೆ ಹೋಗಿದ್ರು ಒಳಗಡೆ, ಸೊ ನಾವು ವೇಟ್ ಮಾಡತ್ತಿದ್ವಿ. ಪಕ್ಕದಲ್ಲೇ ಇರೋದ್ರಿಂದ ಏನು ತೊಂದರೆ ಇಲ್ಲ, ಲೇಟ್ ಏನು ಆಗೋದಿಲ್ಲ ಅಂಥೇಳಿ ಮನೆಯವರು ತರೋಕ್ಕೆ ಹೋಗಿದ್ರು. ಯಾಕಂದ್ರೆ ಆಲ್ರೆಡಿ 9 ಗಂಟೆ ಆಗಿತ್ತು. ಸೊ ಸ್ನೇಹಿತರೆ ಆಲ್ರೆಡಿ ಲೇಟ್ ಆಗೈತಿ, ಇನ್ನೂ ನಾವು ಊಟ ಮಾಡಬೇಕು, ಹೊರಗಡೆನೇ ಊಟ ಮಾಡಬೇಕಂತ ಅಂದ್ಕೊಂಡೇವಿ. ನಾನು ನಿಮ್ಗೆ ನಾಳೆ ಸಿಗ್ತೇನೆ.
ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಈಗ 8 ಗಂಟೆ ಆಗೈತಿ, ತಿಂಡಿ ಟೈಮು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡತ್ತೇನೆ. ಈಗ ತಿಂಡಿಗೆ ನಾನು ಪಟ್ ಅಂತ ಹೇಳಿ ದಿಢೀರ್ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೇನಿ. ದಿಢೀರ್ ದೋಸೆ ಮಾಡೋಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡೇನಿ. ಅದಾದಮೇಲೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ನೆಕ್ಸ್ಟು 1 ಕಪ್ಪಷ್ಟು ಮೀಡಿಯಂ ರವೆ ಅಂದರೆ ಉಪ್ಪಿಟ್ಟು ರವೆ, ಅದಾದಮೇಲೆ ನೆಕ್ಸ್ಟು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳತ್ತೇನೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳತ್ತೇನೆ. ನೋಡ್ರಿ, ಎಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ. ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಒಂದೇ ಸಾರಿ ನೀರು ಹಾಕ್ಕೊಂಡ್ಬಿಟ್ರೆ ನೀರಾಗಿಬಿಟ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಸೊ ಕಮ್ಮಿ ನೀರು ಹಾಕ್ಕೊಂಡ್ರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ರೆಡಿ ಮಾಡ್ಕೋಬೋದು ಹಿಟ್ಟನ್ನು. ಒಂದೇ ಸಾರಿ ನೀರು ಹಾಕ್ಕೊಂಡ್ರೆ ನೀರು ತೆಗಿಯೋಕ್ಕಾಗೋದಿಲ್ಲ. ಸೊ ಒಂದೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳತ್ತೇನೆ. ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು. ನೋಡ್ರಿ, ನಾವು ದೋಸೆ ಹಿಟ್ಟೆಲ್ಲ ಕಲಿಸ್ಕೊಳ್ತೇವಲ್ಲ ಅದೇ ಹದದೊಳಗೆ ಕಲಿಸ್ಕೋಬೇಕು. ತುಂಬ ನೀರೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ 15-20 ನಿಮಿಷ ನೆನೆಯೋಕ್ಕಿಡಬೇಕು. ನೋಡಿ, ನಾನು ನೆನೆಯೋಕ್ಕಿಟ್ಟಿದ್ದೀನಿ. ಈಗ 15-20 ನಿಮಿಷ ಆಯಿತು. ನಾನು ದೋಸೆ ತವಾನ ಕಾಯೋಕ್ಕಿಟ್ಟಿದ್ದೀನಿ, ಜೊತೆಗೆ ಒಂದು ಆಲೂಗಡ್ಡೆಯಿಂದ ತವಾನ ಹದ ಮಾಡ್ತಾಯಿದ್ದೀನಿ. ಇದರಿಂದ ದೋಸೆ ಚೆನ್ನಾಗಿ ಏಳುತ್ತೆ. ನೆಕ್ಸ್ಟ್ ನೋಡಿ, ನಾವು ನಾರ್ಮಲಾಗಿ ದೋಸೆ ಮಾಡ್ತೇವಲ್ಲ ಅದೇ ಥರ ದೋಸೆ ಮಾಡ್ಕೋಬೇಕು. ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ, ನೀವು ಬೇಕು ಅಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಮೀಡಿಯಮ್ ಉರಿಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ, ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2-3 ನಿಮಿಷ ಆದಮೇಲೆ ದೋಸೆ ಈ ಥರ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ನಾನೀಗ ದೋಸೆ ತೆಗಿತಾ ಇದ್ದೀನಿ. ನೋಡಿ, ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಆರಾಮಾಗಿ ಪಟ್ ಅಂತ ಮಾಡ್ಕೋಬೋದು. ನೆಕ್ಸ್ಟ್ ದೋಸೆನೂ ನಾನು ಅದೇ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ದೊಡ್ಡ ಸೈಜ್ ಬೇಕು ಅಂದರೆ ನೀವು ಇನ್ನೂ ದೊಡ್ಡದಾಗಿ ಮಾಡ್ಕೋಬೋದು. ಸೇಮ್ ಅದೇ ಮೆಥಡಲ್ಲಿ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಈಗ ನಮ್ಮ ಬಿಸಿ ಬಿಸಿಯಾದ 2ನೇ ದೋಸೆ ರೆಡಿ ಆಯಿತು. ಆರಾಮಾಗಿ ನಾವು ಬೆಳಗಿನ ತಿಂಡಿಗೆ ಮಾಡ್ಕೋಬೋದು ಕಡಿಮೆ ಟೈಮ್ ಒಳಗೆ. ಈಗ ಎಲ್ರಿಗೂ ತಿಂಡಿ ಹಾಕಿ ಕೊಡತ್ತೇನಿ. ನಾನು ಆಲ್ರೆಡಿ ಚಟ್ನಿ ಮಾಡಿ ಇಟ್ಟಿದ್ದೀನಿ. ಏನಂದ್ರೆ ಹಸಿಮೆಣಸಿನ್ಕಾಯಿ ಇರಲಿಲ್ಲ ಮೇನು. ಸೊ ಬೆಳಗ್ಗೆ ಎಲ್ಲಿ ತರಕ್ಕೆ ಹೋಗೋದಂಥೇಳಿ ನಾನು ಹಸಿಮೆಣಸಿನ್ಕಾಯಿ ಬದಲು ಮಸಾಲೆ ಖಾರ ಹಾಕಿದ್ದೀನಿ, ಅದು ಒಂಥರ ಟೇಸ್ಟ್ ಬರ್ತೈತಿ. ಈಗ ಎಲ್ರಿಗೂ ತಿಂಡಿ ಹಾಕಿ ಕೊಡತ್ತೇನೆ. ನಾನು ಬಿಸಿ ಬಿಸಿಯಾದ ದಿಢೀರ್ ದೋಸೆ ರೆಡಿ ಆಗಿದಾವೆ ನೋಡ್ರಿ, ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯಾಗ. ಟೈಮ್ನು ಭಾಳ ಕಮ್ಮಿ ಹಿಡಿತೈತಿ. ಸೊ ಎದ್ದ ತಕ್ಷಣ ನಾನು ಫಸ್ಟ್ ಹಿಟ್ಟು ನೆನೆ ಹಾಕಿಟ್ಟು ಮುಂದಿನ ಕೆಲಸ ಮಾಡಿರ್ತೀನಿ, ಅದಾದಮೇಲೆ ಬೇಗ ನಾಷ್ಟ ಮಾಡಿಕೊಟ್ಬಿಡ್ಬೋದು. ಸೊ ಫ್ರೆಂಡ್ಸ್, ಈಗ 12 ಗಂಟೆ ಆಗೈತಿ. ಎಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿದ್ನಿ, ಇನ್ನೇನಿದ್ರು ಅಡುಗೆ ಕೆಲಸ. ನನಗೆ ನಿನ್ನೆ ಶಾಪಿಂಗ್ ಎಲ್ಲ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆ. ಸೊ ಬೆಳಿಗ್ಗೆ ನಿಮ್ಗೊಂದು ರೆಸಿಪಿ ತೋರಿಸ್ಕೊಟ್ಟೇನಿ, ದಿಢೀರ್ ದೋಸೆ. ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಒಂದೊಂದು ಸಾರಿ ನನಗೆ ಐಡಿಯಾನೇ ಇರೋದಿಲ್ಲ ಏನು ಮಾಡಬೇಕಪ್ಪ ನಾಷ್ಟ ಅಂತ. ಅಂಥ ಟೈಮ್ನಾಗ ನಾನು ಹೆಚ್ಚಾಗಿ ದೋಸೆ ಮಾಡ್ತೇನೆ, ದಿಢೀರ್ ದೋಸೆ. ಇದನ್ನು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು, ಅವಾಗಿಂದ ಮಾಡ್ತೇನೆ. ಮನೆಗೆಲ್ಲ ಇಷ್ಟಪಡ್ತಾರೋ. ಈಗ ಮೊನ್ನೆ ಎಲ್ಲ ನಾನು ಉಪ್ಪಿಟ್ಟು ಮಾಡಿದ್ನಿ, ಈಗ ಸಡನ್ನಾಗಿ ಮತ್ತೆ ಉಪ್ಪಿಟ್ಟು ಮಾಡೋಕೆ ಹೋದರೆ ಯಾರಿಗೂ ಇಷ್ಟಪಡೋದಿಲ್ಲ. ಸೊ ಹಂಗಾಗಿ ಏನು ಪ್ಲ್ಯಾನಿಂಗು ಇರಲಿಲ್ಲ, ದೋಸೆ ಇಡ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ನೆನೆ ಇಡೋಕ್ಕಾಗಿರಲಿಲ್ಲ. ನೆನ್ನೆ ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ನಾನು ದಿಢೀರ್ ದೋಸೆ ಮಾಡಿದ್ನಿ. ಅದ್ರ ಜೊತೆ ರೆಸಿಪಿನೂ ಶೇರ್ ಮಾಡ್ಕೊಳಕ್ ಆಗ್ತೈತೆ ಅಂಥೇಳಿ ನಿಮ್ಗೆ ತೋರಿಸ್ಕೊಟ್ನಿ. ಚಲೋ ಬರ್ತವೆ, ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಹಂಗೆ ನೋಡ್ರಿಲ್ಲೆ, ನೆನ್ನೆ ಮಾಡಿಟ್ಟಿದ್ದ ಐಟಮ್ಸ್ ಎಲ್ಲ ಜಸ್ಟ್ ಬಂದವು ಲಾಯಲ್ ವರ್ಲ್ಡಿಂದ. ಬ್ಯಾಗೆಲ್ಲ ಇಲ್ಲೇ ಬಿದ್ದವು, ಇವನ್ನೆಲ್ಲ ಜೋಡಿಸಿಟ್ಕೋಬೇಕು ನಾನು. ನಾನು ಮೇನ್ ನನಗೆ ಶೇಂಗಾ ಬೇಕಾಗಿತ್ತು, ಯಾಕಂದ್ರೆ ಆಲ್ರೆಡಿ ಶೇಂಗಾ ಇತ್ತು, ಬಟ್ ಈ ಸಾರಿ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಜಾಸ್ತಿನೇ ಮಾಡಿರೋಣ ಅಂಥೇಳಿ ಶೇಂಗಾ ಜಾಸ್ತಿ ತೊಗೊಂಡು ಬಂದೇನೆ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ 1/4 ಕೆಜಿ ಕೊಬ್ಬರಿ ತೊಗೊಂಡ್ಬಂದೇನೆ, ಕೊಬ್ಬರಿ ಚಟ್ನಿನೂ ಮಾಡೋಣ ಅಂಥೇಳಿ. ನಮ್ಮ ಮನೆಯವ್ರಿಗೆ ಕೊಬ್ಬರಿ ಚಟ್ನಿ ಪುಡಿ ಭಾಳ ಇಷ್ಟ. ಸೊ ಹಾಗಾಗಿ 1/4 ಕೆಜಿ ಕೊಬ್ಬರಿ ತೊಗೊಂಡೇನಿ, 1 ಕೆಜಿ ಶೇಂಗಾ. ಇದ್ರೊಳಗೆ 1/4 ಕೆಜಿ ಅಷ್ಟಂತೂ ಶೇಂಗಾ ಚಟ್ನಿ ಮಾಡ್ತೇನೆ. ಇದು ಶ್ರೇಯಸ್ಗೆ ಭಾಳ ಇಷ್ಟ ಶೇಂಗಾ ಚಟ್ನಿ ಪುಡಿ. ನಮ್ಮ ಮನೆಯವ್ರಿಗೆ ಇದಿಷ್ಟ, ಹಂಗಾಗಿ ಎರಡೂ ಸ್ವಲ್ಪ ಸ್ವಲ್ಪ ಮಾಡಿಡೋಣ ಅಂತೇಳಿ ಅಂದ್ಕೊಂಡೇನಿ. ಮಂತ್ಲಿ ಹೋಗೋದ್ರಿಂದ ಏನಾದರೂ ಬೇಕಾದಾಗ ತೊಗೊಂಡು ಬಂದ ಬಂದಿರ್ತೀನಿ. ಸೊ ಸದ್ಯಕ್ಕೆ ಏನು ಐಟಮ್ಸ್ ಬೇಕಾಗಿರಲಿಲ್ಲ ನನಗೆ, ಹಂಗಾಗಿ ಏನು ಐಟಮ್ಸ್ ಏನು ತೊಗೊಳ್ಳಿಲ್ಲ ನಾನು. ಎಕ್ಸ್ಟ್ರಾ ಗ್ರಾಸರಿ ಐಟಮ್ಸ್ ಅಷ್ಟು ತೊಗೊಂಡು, ಅದಾದಮೇಲೆ ಅಲ್ಲೇ ಹೊರಗಡೆ ಮಕ್ಕಳು ಪಿಜ್ಜಾ ತೊಗೊಳ್ಳೋಣ ಅಂತ ಇದ್ರು. ಸೊ ಹಂಗಾಗಿ ಹೋಗಲಿ, ನಾನು ಏನು ಯಾವಾಗಲೂ ಏನು ಕೊಡಿಸೋದಿಲ್ಲ ಪಪ್ಪ, ಹೋಗಲಿ ಡೈಲಿ ಅವರು ಮನೆಯಾಗ ಇದ್ದವ್ರಿಗೂ ಬೇಜಾರಾಗಿರ್ತೈತಿ. ಸೊ ಇರಲಿ ಅಂಥೇಳಿ 1 ಪಿಜ್ಜಾ ಕೊಡ್ಸಿದ್ನಿ. ಬಟ್
ಈಗ ಇವನ್ನೆಲ್ಲ ನಾನು ಜೋಡಿಸಿ ಇಟ್ಕೋಬೇಕು. ಮೇನ್ ಈ ಪೆಂಟಿ ಬೆಲ್ಲ ತೊಗೊಂಡು ಬಂದೇನಿ. ಇದ್ಯಾಕೆ ತೊಗೊಂಡು ಬಂದೇನಿ ಅಂದ್ರೆ ಉಂಡಿ ಮಾಡಬೇಕು ಅಂತೇಳಿ ತೊಗೊಂಡು ಬಂದೇನಿ. ಉಂಡಿಗೆ ಈ ಥರ ಬೆಲ್ಲ ಚಲೋ, ಈ ಪಾಕ ಎಲ್ಲ ಮಾಡ್ತೇವಲ್ಲ ಉಂಡೆ ಅಂಟು ಬೆಲ್ಲ ಅಂತಾರಲ್ಲ, ಇದಿಷ್ಟು ತೊಗೊಂಡು ಬನ್ನಿ ನಾನು ಶೇಂಗಾ ಉಂಡಿ ಮಾಡೋಣ ಅಂತೇಳಿ. ಮನ್ಯಾಗ ಭಾಳ ಇಷ್ಟಪಡ್ತಾರೆ. ನಾನು ಪಾಕ ಮಾಡ್ದ ಉಂಡಿ ಮಾಡಿರ್ತೇನೆ. ಹಂಗೆ ಈಗ ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇದನ್ನು ಸೇರಿಸಿ ಮಿಕ್ಸಿ ಒಳಗೆ ಮಾಡ್ತಾರಲ್ಲ, ಕೆಲವೊಬ್ರಿಗೆ ಗೊತ್ತಿರ್ತೈತೆ ಆಲ್ರೆಡಿ. ಸೊ ಆ ರೆಸಿಪಿನೂ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ನಾನು. ಶೇಂಗಾ ಉಂಡಿ ಸದ್ಯದಾಗ ಒಂದು ಎರಡು ದಿವಸದಾಗ ಮಾಡಬೇಕು, ಯಾಕಂದ್ರೆ ಮಕ್ಳು ಏನಾದರೂ ಸ್ನ್ಯಾಕ್ಸ್ ಬೇಕಂತಿರ್ತಾರೋ ಅಂಥ ಟೈಮ್ನಾಗ ಸುಮ್ಮನೆ ಬಿಸ್ಕೆಟ್ ಅದು ಇದು ಕೊಡೋಕ್ಕಿಂತ ಹೆಲ್ದಿಯಾಗಿರೋ ಶೇಂಗಾ ಉಂಡಿ ಚಲೋ ಅಂತ ನನ್ನ ಒಪಿನಿಯನ್ನು. ಅದ್ರ ಜೊತೆ ಏನಾದರೂ ಹೆಲ್ದಿಯಾಗಿರೋದು ಮಾಡಿಟ್ರೆ ಮನೆಯಾಗ ಹುಡುಗರು ಅದನ್ನು ತಿಂತಾರು, ಇಲ್ಲ ಅಂದರೆ ಬಿಸ್ಕೆಟು ಚಾಕ್ಲೇಟು ತಿಂತಾರೋ, ಸುಮ್ಮನೆ ಹೆಲ್ತು ಹಾಳು. ಹಾಗೆ ನಾನು ಕಿಚನ್ನಲ್ಲಿರೋ ವಾಶ್ ಬೇಸಿನ್ಗೆ ನೋಡಿ ಮಿಸ್ಟರ್ ಮಸಲ್ ಡ್ರೈನ್ ಕ್ಲೀನರ್ನ ಹಾಕಿರ್ತೀನಿ. ವಾಶ್ ಬೇಸಿನ್ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು, ಒಂಚೂರು ನೀರೆಲ್ಲ ಇರಬಾರ್ದು. ಇದನ್ನು ಹಾಕಿ ಒಂದು ಸ್ಪೂನಷ್ಟು ನೀರು ಹಾಕಿ ಬೆಳಗ್ಗೆ ಒಂದು ಅರ್ಧ ಬಕೆಟ್ ಅಷ್ಟು ನೀರನ್ನು ಹೊಯ್ದ್ರೆ ಫುಲ್ ಕ್ಲೀನ್ ಆಗುತ್ತೆ, ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂದರೆ ಅಷ್ಟು ಕ್ಲೀನ್ ಆಗಿರುತ್ತೆ, ಏನು ಡ್ಯಾಮೇಜ್ ಕೂಡ ಆಗೋದಿಲ್ಲ, ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ನಾನು ಪ್ರತಿ ತಿಂಗಳು ಶಾಪಿಂಗ್ ಹೋದಾಗ ಇದನ್ನು ತೊಗೊಂಡು ಬಂದಿರ್ತೀನಿ. ನಾನು ವಾಶ್ ಬೇಸಿನಲ್ಲಿ ಹಾಕಿ ಹಾಕಿರ್ತೀನಿ, ಯಾಕಂದರೆ ನಾವು ಏನಾದರೂ ಗಲೀಜು ಹೋಗಿ ಸೇರ್ಕೊಂಡಿರುತ್ತೆ, ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ತಾ ಇದ್ರೆ ಅಲ್ಲಲ್ಲೇ ಕ್ಲಿಯರ್ ಆಗ್ತಾ ಇರುತ್ತೆ. ಮಂತ್ಲಿ ಒಂದೊಂದು ಯೂಸ್ ಮಾಡ್ತಾ ಇದ್ರೆ ವಾಶ್ ಬೇಸಿನ್ ಕ್ಲಿಯರ್ ಆಗಿರುತ್ತೆ, ಜೊತೆಗೆ ಏನೂ ಕೂಡ ಪ್ರಾಬ್ಲಮ್ ಬರೋದಿಲ್ಲ. ಸೊ ಫೈನಲ್ಲಾಗಿ ಎಲ್ಲ ಗ್ರೋಸರಿ ಐಟಮ್ಸ್ನ ನಾನು ಜೋಡಿಸಿಟ್ಟೆ. ಈ ಥರ ಅಲ್ಲಲ್ಲೇ ನನಗೆ ಕೈಗೆ ಸಿಗೋ ಥರ ಇಟ್ಕೊಂಡಿರ್ತೀನಿ. ಮೇನ್ ಏನಂದರೆ ಸಂಜೆ ಏನಾದರೂ ಚಿಕ್ಕವನು ಕೇಳ್ತಾ ಇರ್ತಾನೆ, ಒಂದು 5 ಪ್ಯಾಕೆಟ್ ಹಂಗೆ ತಂದಿದ್ದೀನಿ ಮ್ಯಾಗಿನ. ಜೊತೆಗೆ ಡೈಲಿ ಹೆಚ್ಚಾಗಿ ಯೂಸ್ ಆಗುವಂಥ ಐಟಮ್ಸ್ನ ಕೆಳಗಡೆ ಇಟ್ಕೊಂಡಿದ್ದೀನಿ. ಯಾವಾಗಲಾದರೂ ಜಾಮೂನ್ ಅಂತೂ ನಾನು ಡೈಲಿ ಮಾಡೋಕ್ಕಾಗಲ್ಲ, ವೀಕ್ಲಿ ಮಾಡೋದು ಸ್ವಲ್ಪ ಆ ಕಡೆ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಸೊ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಸಂಜೆ 6:30 ಆಗೈತಿ, ಬೆಳಗ್ಗೆಯಿಂದ ಕೆಲಸ ಅದು ಇದ್ರೊಳಗೆ ಹೋಗ್ಬಿಡ್ತು. ಸೊ ಈಗ 6:30 ಆಗೈತಿ, ಈಗ ನಾನು ಕಾಫಿ ಕುಡಿಯತ್ತೀನಿ. ಬೇಗ ಕತ್ಲಾಗತ್ತೈತಿ, ಮುಂಚೆ ಎಲ್ಲ ನಾನು 7 ಗಂಟೆಗೆ ವಾಕ್ ಮುಗಿಸ್ಕೊಂಡು ಬಂದ್ರೂ ಬೆಳಕಿರೋದು, ಈಗ 6:30 ಅಂದ್ರೆ ಫುಲ್ ಕತ್ಲಾಗಕ್ಕೆ ಶುರು ಆಗ್ತೈತಿ. ಸೊ ನಾನು ಸಹಿತ ಬೇಗ ವಾಕ್ ಹೋಗಿ ಬರತ್ತೇನೆ, ಬೇಗ ಕತ್ಲಾಗಕ್ಕತ್ತೈತಿ. ಇನ್ನೇನಿಲ್ಲ, ಇನ್ನು ಹೋಮ್ವರ್ಕ್ ಮಾಡಿಸ್ಬೇಕು ಚಿಕ್ಕವನಿಗೆ. ಸೊ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅಂದ್ಕೊಂಡೇನಿ, ಹೆಂದಿ ಆಗಿಬಿಡ್ತೈತಿ, ನಿಮಗೂ ಬೋರ್ ಆಗ್ತೈತಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ದಿಢೀರ್ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೇನೆ. ಚಿಕ್ಕವನ್ ಇಲ್ಲೇ ಎಲ್ಲೋ ಅದ ನೋಡ್ರಿ, ಓಡ್ ಹೋದ. ಸ್ವಲ್ಪ ನಾನು ತರಕಾರಿ ತರಬೇಕು, ಇಲ್ಲೇ ನಮ್ಮ ಮನೆ ಹತ್ರ ಫ್ರೆಶ್ ಆಗಿ ಸಿಗ್ತೈತೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಹೋಗಿ ತರಕಾರಿ ತರಬೇಕಂತ ಅಂದ್ಕೊಂಡೆ ನಾನು, ಯಾಕಂದ್ರೆ ಒಂದೆರಡು ದಿವಸ ಆಯಿತು ತರಕಾರಿ ತರ್ಬೇಕು ಅಂದ್ಕೊಳತ್ತೀನಿ, ಹೋಗೋಕ್ಕಾಗಿಲ್ಲ. ಈಗ ಹಸ್ಬೆಂಡು ಟೀ ಟೈಮ್ ಹೆಂಗೂ ಬರ್ತಾರಲ್ಲ, ಸೊ ಇಬ್ಬರು ಜೊತೆಲೇ ಹೋಗಿ ತರೋಣ ಅಂತ ಅಂದ್ಕೊಂಡೇನಿ. ತರಕಾರಿ ಸ್ವಲ್ಪ ನಾನು ವೀಕ್ ಒಂದು ವಾರ ಆಗುವಷ್ಟು ತರಕಾರಿ ತೊಗೋತೇನಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಆಗ್ತೈತಿ, 2 ಬ್ಯಾಗ್ ಆಗಿಬಿಡ್ತಾವೆ. ಸೊ ಅವ್ರಿಗೆ ಹೇಳಿದ್ದೀನಿ ನೀವು ಬರಬೇಕಾದ್ರೆ ಒಂದು ಮಿಸ್ ಕಾಲ್ ಕೊಡ್ರಿ ಅಂತ ಹೇಳಿ. ಈಗ ನಾನು ರೆಡಿ ಆಗಬೇಕು ತರಕಾರಿ ತರೋಕ್ಕೆ, ಯಾಕಂದ್ರೆ ತರಕಾರಿ ಇಲ್ಲಕ್ಕೆ ಏನು ಮಾಡಬೇಕನ್ನೋದು ತಿಳಿಯಂಗಿಲ್ಲ ಅಡುಗೆ. ಸೊ ತರಕಾರಿ ಇದ್ದರೆ ನಾಳೆ ಬೆಳಿಗ್ಗೆ ಏನು ಮಾಡಬೇಕನ್ನೋದೊಂದು ಪ್ಲಾನಿಂಗ್ ಆದರೂ ಮಾಡ್ಕೋಬೋದು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ದಿಢೀರ್ ದೋಸೆ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.